ಇನ್ನು ಬೆಳಗಾವಿಯ ಈ ಒಂದು ಜಾಗದಲ್ಲಿ ಬಸ್ಸಿನ ಗೋಳನ್ನ ಕೇಳೋರೇ ಇಲ್ಲ. ತಳ್ಳು ನೂಕು ಐಸಾ ಐಸಾ ಅನ್ನೋ ತರ ಆಗೋಗ್ಬಿಟ್ಟಿದೆ. ಎಲ್ಲಿ ಏನಾಯ್ತು ಅಂತೀರಾ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ತಳ್ಳು ನೂಕು ಐಸಾ ಇನ್ನೂ ಸ್ವಲ್ಪ ಐಸಾ ಐಸಾ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿನ ಸರ್ಕಾರಿ ಬಸ್ಸಿನ ಗೋಳು ಇದು. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ತವರಲ್ಲೇ ಬಸ್ ಕಿರಿಕಿರಿ ಆಗಿರುವಂಥದ್ದು. ಇನ್ನು ಇಲ್ಲಿ ಸರಿಯಾದ ಸಮಯಕ್ಕೆ ತಲುಪಲು ಅನುಕೂಲವೇ ಆಗ್ತಾ ಇಲ್ಲ. KSRTC ಬಸ್ನಿಂದ ಪ್ರಯಾಣಿಕರಿಗೆ ಪ್ರತಿದಿನ ಕೂಡ ತೊಂದರೆ ಆಗ್ತಾ ಇದೆ. ರಸ್ತೆ ಮಧ್ಯದಲ್ಲಿಯೇ ಕೆಟ್ಟು ನಿಂತಿರುವ KSRTC ಬಸ್ ಇದು. ಅಥಣಿ ಪದಭಾವಿ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಈ ಒಂದು ಬಸ್ ರಸ್ತೆ ಮಧ್ಯದಲ್ಲಿಯೇ ಕೆಟ್ಟು ನಿಂತಿದೆ. KSRTC ಬಸ್ ಬೆಳಗಾವಿ ಜಿಲ್ಲೆಯ ಅಥಣಿ ಡಿಪೋಗೆ ಸೇರಿದಂತಹ ಈ ಒಂದು ಬಸ್ ಇದು. KSRTC ಬಸ್ ಸಾರಿಗೆ ಸಚಿವ ಶ್ರೀರಾಮುಲು ಅವರೇ ದಯವಿಟ್ಟು ಈ ಕಡೆ ಒಂದ್ಸಲ ನೋಡಿ, ಪ್ರಯಾಣಿಕರ ತೊಂದರೆ ನೋಡಿ, ಗಮನಿಸಿ. ಈ ಕಡೆ ಒಂದ್ಸಲ ಹಲವಾರು ಬಾರಿ ಗಡಿಭಾಗದ ಪ್ರಯಾಣಿಕರ ತೊಂದರೆ ಇದಾಗಿದೆ, ಆದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಸ್ ಬಂದು ಬಿದ್ದರೆ ಪ್ರಯಾಣಿಕರೇ ಬಸ್ ಹತ್ತುವ ಕೆಲಸ ಮಾಡಬೇಕಾಗುತ್ತೆ. ಬಸ್ ಎತ್ತಬೇಕು, ಇವರೇನೆ ಗುಜರಿಗೆ ಹಾಕಬೇಕಾದ ಬಸ್ಗಳನ್ನು ಇಲ್ಲಿ ಸಂಚಾರ ಮಾಡೋದಕ್ಕೆ ಕೊಡ್ತೀರಾ? ನಾವೇನು ಮಾಡಿದೀವಿ ಹಾಗಾದರೆ? ಅನುಮತಿ ನೀಡುತ್ತಿರುವ ಅಥಣಿ ಬಸ್ ಡಿಪೋ ವಿಭಾಗದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು ಪ್ರತಿ ದಿನವೂ ಕೂಡ ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದೇ. ಗುಜರಿ ಬಸ್ಗಳು, ಕೆಟ್ಟ ನಿಂತಿರುವಂತಹ ಬಸ್ಗಳನ್ನ ನೋಡಿ ಯಾವ ರೀತಿ ತಳ್ತಾ ಇದ್ದಾರೆ. ಇಂತಹ ಬಸ್ಗಳಿಗೆ ಒಂಚೂರು ಪೇಂಟ್ ಮಾಡಿಬಿಡೋದು, ಆ ರೂಟ್ನಲ್ಲಿ ಬಸ್ಗಳನ್ನ ಬಿಟ್ಟುಬಿಡೋದು, ಹೆಂಗೂ ಯಾರು ಕೇಳಲ್ಲ ಅನ್ನೋ ಥರ. ಪ್ರತಿ ದಿನವೂ ಕೂಡ ಅಲ್ಲಿರುವಂತಹ ಪ್ರಯಾಣಿಕರಿಗೆ, ಅಲ್ಲಿರೋ ಸಾರ್ವಜನಿಕರಿಗೆ ಇದು ತೊಂದರೆ ತಪ್ಪಿದ್ದಲ್ಲ. ಜೊತೆಗೆ ಬಸ್ನಲ್ಲಿ ಕೂತ್ಕೊಂಡು ಹೋಗೋದಕ್ಕಿಂತ ತಳ್ಳೆದೇ ಜಾಸ್ತಿ ಆಗುತ್ತೆ ಅವ್ರಿಗೆ. ಬರಬೇಕಾದ್ರೆ ಆ ಕಡೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರಬೇಕು. ಇವ್ರು ಕೊಟ್ಟಿರುವಂತಹ ಗಿಫ್ಟ್ಗಳಿಗೆ ದಯವಿಟ್ಟು ಸಾರಿಗೆ ಸಚಿವರೇ ಈ ಕಡೆ ಗಮನ ಕೊಡಿ ಅಂತ ಅಲ್ಲಿನವರು ಪ್ರತಿ ಬಾರಿನೂ ಕೂಡ ಕೇಳ್ತಾರೆ. ಆದರೂ ಕೂಡ ಅದು ಸರಿ ಹೋಗ್ತಾ ಇಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಲ್ಲಿ ತಳ್ತಾ ಇದ್ದಾರೆ ಅಂತ ಬಸ್ನ. ಯಾರಿಗಾದರೂ ಎಮರ್ಜೆನ್ಸಿ ಇತ್ತು ಅಥವಾ ಏನೋ ಒಂದು ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಎಲ್ಲಿ ಹೋಗ್ತಾರೆ ಹಾಗಾದ್ರೆ? ಅವಾಗ ಎಲ್ಲಿ ಹೋಗ್ಬೇಕು ಅವರೆಲ್ಲರೂ ಕೂಡ? ಅಲ್ಲಿ ವಯಸ್ಸಾಗಿರೋ ಮುದುಕರು ಕೂಡ ಸೇರಿ ಅಲ್ಲಿ ತಳ್ತಾ ಇದ್ದಾರೆ ಬಸ್ನ ಅಂತಂದಾಗ ನಿಜಕ್ಕೂ ಅದು ನಾಚಿಕೆ ಗೇಡಿನ ಸಂಗತಿ ಅಂತ ಹೇಳ್ಬೋದು. ಈ ಕೂಡಲೇ ಇಲ್ಲಿ ಗಮನಿಸಬೇಕು. ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು. ಜೊತೆಗೆ ಸಾರಿಗೆ ಸಚಿವ ಶ್ರೀರಾಮುಲು ಏನಿದ್ದಾರೆ, ಸೊ ಇವ್ರಿಗೂ ಕೂಡ ಇದನ್ನು ತಲುಪಿಸ್ಬೇಕು. ಅವರು ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಸಮಸ್ಯೆ ಏನು ಅನ್ನೋದು ಕೂಡ ಅಲ್ಲಿ ತಿಳಿಸ್ಬೇಕು, ತಿಳಿಸಿ ಸರಿಪಡಿಸುವಂಥ ಕೆಲಸ ಮಾಡಬೇಕು. ಸೊ ಹಾಗಾಗಿ ಕೆಲಸ ಮಾಡಿದಾಗ ಮಾತ್ರ ಸರಿ ಹೋಗುತ್ತೆ. ಕೆಲವು ಬಾರಿ ಬಸ್ ಬಿದ್ದಾಗಲೂ ಕೂಡ ಇವರು ಎತ್ತಿ ನಿಲ್ಲಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಇಷ್ಟೋ ಸಲ ಮಾಡಿರುವಂಥದ್ದು, ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿನ ಬಸ್ ಡಿಪೋ ಅಧಿಕಾರಿಗಳಾಗಿರ್ಬೋದು ಅಥವಾ ಸಾರಿಗೆ ಸಚಿವರಾಗಿರ್ಬೋದು, ಹೇಳಿ ಕೇಳಿ ಇದು ಮಾಜಿ DCM ಲಕ್ಷ್ಮಣ ಸವದಿ ತವರೂರು. ಸೊ ಇಲ್ಲೇ ಇಂತಹ ಬಸ್ ಕಿರಿಕಿರಿ ಇದು. ಸೊ ರಸ್ತೆ ಮಧ್ಯೆನೇ ಕೆಟ್ಟಿಂದ್ಕೊಂಡ್ಬಿಡ್ತಾ ಬಸ್ಸು ಹೋಗ್ತಾ ಹೋಗ್ತಾನೆ. ಬಸ್ ಕತ್ತಬೇಕಾರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ. ಎಲ್ಲರೂ ತಳ್ಳಕ್ಕೆ ರೆಡಿಯಾಗಿರಪ್ಪ ಅಂತ ಮೋಸ್ಟ್ ಹೇಳ್ತಾರೆ ಅನ್ಸುತ್ತೆ. ಟಿಕೆಟ್ ಮಾತ್ರ ಫುಲ್ ಎಷ್ಟಿದೆ ಅಷ್ಟೇ ತಗೊಬೇಕು ನಾವು. ಬಸ್ ಮಾತ್ರ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ ಇಲ್ಲಿ. Yeah.
ಇದರ ಬಗ್ಗೆ ಮಾತನಾಡಕ್ಕೆ ಅಲ್ಲಿನ ಸ್ಥಳೀಯರು ನಾಯಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ 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 ಸರ್ ಸರಿ ಈಗ ನೋಡಿ ನಾನು ವಿಜುವಲ್ ಗಳಲ್ಲಿ ನೋಡ್ತಾ ಇದ್ದೀನಿ ನೀವು ಬಸ್ ಅನ್ನು ತಳ್ತಾ ಇರುವಂತ ರೀತಿನ ಪ್ರತಿದಿನನೂ ಕೂಡ ಇದೆ ಅಂತ ಸರ್ ದಿನನಿತ್ಯವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರು ಹೋಗುವಂತ ಪರಿಸ್ಥಿತಿ ಇರುವಾಗ ಈ ಸರಿಯಾದ ಒಂದು ವ್ಯವಸ್ಥೆ ಯಾವುದೇ ರೀತಿ ಇಲ್ಲದೆ ಬಸ್ಸಿಂದ ಯಾಕೆ ಇಲ್ಲಿ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಒಬ್ಬರು ಮಾಜಿ ಸಚಿವರು ಹಾಗೂ ಹಾಲಿ ಸಚಿವರಾದ ಶ್ರೀಮಂತ ಪಾಟೀಲ್ ಅವರು ಇದ್ದಾರೆ ಆದರೆ ಅತ್ನಿಯಲ್ಲಿ ಕೂಡ ಒಂದು ಕೊಳಗೇರಿ ಮಂಡಳಿ ಒಂದು ಅಧ್ಯಕ್ಷರು ಹಾಗೂ ಶಾಸಕರಾದ ಕುಮಟಳ್ ಅವರು ಇದ್ದಾರೆ ಆದರೆ ಮಾಜಿ ಉಪಮುಖ್ಯಮಂತ್ರಿ ಸವಿತ್ರ ಕೂಡ ಇದ್ದಾರೆ ಯಾಕೆ ಈಗಾಗಲೇ ಅವರು ಸಾರಿಗೆ ಸಚಿವರು ಇದ್ದರೆ ಕೂಡ ಯಾವುದೇ ರೀತಿ ಸರಿಪಡಿಸಲಿಲ್ಲ ಇನ್ನೂ ಅವರಿಗೆ ಪ್ರತಿಯೊಂದು ಹಳ್ಳಿಗೆ ಇದೇ ರೀತಿ ಅವ್ಯವಸ್ಥೆ ಇದ್ದು ಅದೇ ರೀತಿ ರಸ್ತೆ ಕಾಮಗಾರಿ ಕೂಡ ಅಲ್ಲ ಯಾಕೆ ಅಂತ ಇಷ್ಟು ದಿನ ಆದ್ರೂ ಇಷ್ಟು ವರ್ಷ ಆದ್ರೂ ಕೂಡ ಇನ್ನು ಅದೇ ಪರಿಸ್ಥಿತಿಯಲ್ಲಿ ಇದೆ ಅಂತಂದ್ರೆ ಏನಕ್ಕಿಂತ ನಿರ್ಲಕ್ಷ್ಯ ಮಾಡ್ತಿರೋದು ಹಾಗಾದ್ರೆ ಕೇವಲ ಇದು ಈಗಿನ ಒಂದು ರಾಜಕೀಯ ಸ್ಥಿತಿ ನೋಡಿದರೆ ಕೇವಲ ಅಧಿಕಾರಕ್ಕಾಗಿ ಹೊರದಾಡುವಂತ ಪರಿಸ್ಥಿತಿ ಜನಪ್ರತಿನಿಧಿ ಇದ್ದಾರೆ ಆದ್ರೆ ಜನಸಾಮಾನ್ಯರ ಒಂದು ನೋವನ್ನು ಹಾಗೂ ಇಲ್ಲಿ ಇರುವಂತಹ ವ್ಯವಸ್ಥೆ ಬಗ್ಗೆ ಗಮನ ಹರಿಸದೇ ಇರುವುದು ನಾಚಿಕೆ ಸಾಗುತ್ತಾರೆ ಅವರಿಗೆ ಓಕೆ 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 ಅಲ್ಲ ನೀವು ಯಾವತ್ತೂ ಕೂಡ ಯಾರು ಹೋಗಿ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡಲಿಲ್ಲ ಹಾಗಾದ್ರೆ ಸಾಕಷ್ಟು ಸರ ಬಾರಿ ಮನವಿ ಕೂಡ ಮಾಡಿದೀವಿ ಅದೇ ರೀತಿ ನಿಮ್ಮಂತ ಚಾನೆಲ್ ಕೂಡ ಅವರಿಗೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಕೂಡ ಮಾಡಿದಕ್ಕೆ ಅವರು ಇನ್ನು ಎತ್ತಿ ಕೊಡ್ತಾ ಇಲ್ಲ ಸರ್ ಅವರು ಏನು ತಮ್ಮ ಮಾರ್ಗ ಇದೆ ಅದೇ ಮಾರ್ಗದಲ್ಲಿ ಅವರು ನಡೆಸ್ತಾ ಇದ್ದಾರೆ ಸರ್ ನೀವೆಲ್ಲ ಯಾರು ಮಾತನಾಡಿದ್ರಿ ಹಾಗಾದ್ರೆ ಸರ್ ಈಗ ಸ್ಥಳೀಯ ಶಾಸಕರು ಮಾತಾಡಿದ್ರು ಸರ್ ಅದೇ ರೀತಿ ಇದು ಕೆಎಸ್ಆರ್ಟಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವು ಇದನ್ನ ಮಾಡಿದ್ವಿ ಸರ್ ಓಕೆ ಆಯ್ತು ನಾವು ಮಾಡ್ತೀವಿ ಮಾಡ್ತೀವಿ ಇದನ್ನ ಹೇಳ್ತಾ ಇರ್ತಾರೆ ಅವರ ಜನರಿಗೆ ಯಾವ ರೀತಿ ನೋವು ಆಗ್ತಾ ಇದೆ ಮತ್ತೆ ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾರನ್ನು ಗಮನಕ್ಕಿಲ್ಲದ ಅಲ್ಲ ಇದು ಏನಂದ್ರೆ ನೋಡಿ ಈಗ ಯಾರು ಎಲ್ಲ ರೂಟ್ ನಲ್ಲೂ ಇದೆ ಪ್ರಾಬ್ಲಮ್ ಇದೆಯಾ ಅಥವಾ ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ರೂಟ್ ನಲ್ಲಿ ಮಾತ್ರ ಈ ತರ ಪ್ರಾಬ್ಲಮ್ ಇದೆಯಾ ಹಾಗಾದ್ರೆ ಸರ್ ಪ್ರತಿ ಹಳ್ಳಿ ಹಳ್ಳಿ ವ್ಯವಸ್ಥೆ ನೋಡಿದ್ರೆ ಸರ್ ಇದೆ ಸಮಸ್ಯೆ ಇದೆ ಸರ್ ಓಕೆ ಪ್ರತಿಯೊಂದ್ರೆ ಸರ್ ಹಳ್ಳಿ ಜನ ಏನು ಕೇಳಲ್ಲ ಮಾಡಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂತಹ ಬಸ್ ಗಳನ್ನ ಬಿಡ್ತಾರೆ ಹಾಗಾದ್ರೆ ಆ ಕಡೆ धन्यवाद पाप हल्ली जन ओडाड़ जगह रीतिया निजू तपूर सुमार सल ना मन कूड़ी अली शासक अली डिपोदी यारू रेस्पासीबिटी तक इे पर्स्थित आयु नो गमन अल रीतिया बस तेतर अद्वाल पाप हेण्मगू कड़े बस नूती रीतियादंतह निर्लक्ष्यगळन्न माड्कोळ्ता बंदाग इल्लो दोड्ड दोड्डदागि भाषणगळन्न माड्तीरा प्रति हळ्ळि अभिवृद्धि आगबेकु हळ्ळिगळ अभिवृद्धि आदाग इडी देशवे अभिवृद्धि आगुत्ते समृद्धि आगुत्ते अंत नीवु माडुवंतद्दु इदेना स्वामि हागाद्रे नीवु माडुवंतद्दु इदेना इदेल्ल यावाग सरिपडिस्तीरा अट्लीस्ट इंतवादरू कूड इंतवनु कूड नीवु सरिपडिसोके साध्य आगल्ल अंतंदाग यावुद्रि अदेल्ल अवरिगे ई ओंदु कारणक्कोस्कर बस्नल्लि बरबेका बोगलि बैक्नल्लि ओडाडोण अंतंद्रे ಪ್ರತಿ ಪ್ರತಿದಿನನೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗಿರುತ್ತೆ ಇನ್ನೇನು ಮಾಡಬೇಕು ಅವರು ತಾನೆ ಇಲ್ಲ ಒಂದು ಕೆಲಸ ಮಾಡಿ ಅಲ್ಲಿ ಹಳ್ಳಿ ಹಳ್ಳಿಗೂ ಒಂದು ಬಸ್ ಕೊಟ್ಬಿಡಿ ಒಬ್ಬರು ಡ್ರೈವರ್ ನೇಮಿಸ್ಬಿಡಲ್ಲೇ ಅವರೆಲ್ಲ ಬೇಕು ತೊಗೊಂಡು ಓಡಾಡ್ಕೊಂಡ್ಬಿಡಲಿ ಅವ್ರಿಗೆ ಏನೇನು ಬೇಕೋ ಪೆಟ್ರೋಲು ಡೀಸೆಲ್ಲು ಹಾಕ್ಬಿಡಿ ಎಲ್ಲ ಅದಕ್ಕೆ ಆ ರೀತಿ ಕೆಲಸನಾದರೂ ಮಾಡಬೇಕು ನೀವು ಇಲ್ಲ ಅಂದರೆ ಸರಿಪಡಿಸುವಂಥ ಕೆಲಸ ಮಾಡಿ ಇನ್ನೆಷ್ಟು ಸಲ ಅವರು ನಿಮಗೆ ಮನವಿ ಮಾಡಬೇಕು ಇನ್ನಮೇಲಾದರೂ ಕೂಡ ಮುಂದಕ್ಕೆ ಒಂದು ಕೆಲಸನ ಮಾಡಲಿ ಅಲ್ಲಿನ ಮ್ಯಾನೇಜರ್ಗೆ ಪ್ರಯತ್ನ ಮಾಡ್ತಾ ಇದೀವಿ ಮಾತನಾಡಲಿಕ್ಕೆ ಆದರೆ ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಇಂಥ ನಿರ್ಲಕ್ಷ್ಯಗಳನ್ನ ಮಾಡ್ತಾನೆ ಬರ್ತಿದ್ದಾರೆ ಇಲ್ಲಿ ಅಲ್ಲಿನ ಅಧಿಕಾರಿಗಳು ದಯಮಾಡಿ ಇನ್ನು ಮುಂದಾದರೂ ಕೂಡ ಎಚ್ಚೆತ್ತುಕೊಂಡು ಇಲ್ಲಿನ ಸಮಸ್ಯೆನ ಸರಿಪಡಿಸೋದಕ್ಕೆ ಅವರೆಲ್ಲರೂ ಕೂಡ ಮುಂದಾಗಬೇಕು ಯಾಕೆಂದರೆ ಪ್ರತಿದಿನದ ಸಮಸ್ಯೆ ಇದು ಪ್ರತಿದಿನ ಕೂಡ ಇದೇ ರೀತಿಯಾಗಿ ಇಲ್ಲಿ ಒದ್ದಾಡ್ತಾ ಇರ್ತಾರೆ ಬಸ್ಗಳು ಬಿದ್ದಾಗಲೂ ಅಲ್ಲಿನವರೇ ಹೋಗಿ ಎತ್ತಬೇಕು ಬಸ್ ಕೆಟ್ಟು ನಿಂತಾಗಲೂ ಕೂಡ ಅಲ್ಲಿಯವರೇ ಹೋಗಿ ತಳ್ಳಬೇಕು ಸ್ಟಾರ್ಟ್ ಮಾಡಬೇಕು ತಗೊಂಡೋಗಿ ಡಿಪೋಗೂ ಬಿಟ್ಟು ಬರಬೇಕು ಇದೆಲ್ಲ ಯಾವುದಕ್ಕೆ ಅದ್ರ ಬದಲು ಕೆಲಸಕ್ಕೆ ತಗೊಂಬಿಡಿ ಅಲ್ಲಿರುವಂತಹ ಎಲ್ಲರೂ ಕೂಡ ಕೆಲಸಕ್ಕೆ ತಗೊಂಬಿಡಿ ನೀವು ಬರ್ರಪ್ಪ ನಮ್ಮ ಹತ್ರ ಇರೋ ಇಂತಹವೇ ಹೈ ಸ್ಪೆಷಾಲಿಟಿ ಬಸ್ಗಳು ನೋಡೋಕೆ ಬಣ್ಣ ಮಾತ್ರ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ಉಳ್ಕೊಂತಾರಲ್ಲ ಸೊ ಹಾಗೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಮ್ಯಾನೇಜರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಳ್ತೀರಾ ಸರ್ ಏನಂದ್ರೆ ನೋಡಿ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಿದ್ದಾರೆ ಬಸ್ ಕೆಟ್ಟು ನಿಂತೋಗುತ್ತೆ ಸರಿಯಾದ ರೀತಿ ಬಸ್ ವ್ಯವಸ್ಥೆ ಇಲ್ಲ ನಮಗೆ ಪ್ರತಿದಿನ ಇದೇ ಕಿರಿಕ್ ಅಂತ ಹೇಳ್ತಿದ್ದಾರೆ ಅಲ್ಲಿ ಆಲ್ರೆಡಿ ನಾಲ್ಕು ಟ್ರಿಪ್ ಇದೆ ಒಂದು ವರ್ಷ ಟ್ರಿಪ್ ಇದೆ ಸರ್ ಯಾವ ಟ್ರಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ಹೇಳಿ ನಮಗೆ ಏನೋ ಆಪರೇಷನ್ ಕೊಟ್ಟಿಲ್ಲ ಅವರು ಈಗ ಅಥಣಿ ಮದಬಾವಿ ಏನು ಬಸ್ ರೂಟ್ ಇದೆ ಒಂದು ಮಾರ್ಗದ ಬಸ್ಗಳು ಈ ರೀತಿಯಾಗಿ ಸಮಸ್ಯೆ ಅಂತ ಹೇಳ್ತಿರೋದು
ಬೆಳಗ್ಗೆ 7 ಗಂಟೆಗೆ ಒಂದು ಟ್ರಿಪ್ ಇದೆ, 10 ಗಂಟೆಗೆ ಇದೆ, ಆಮೇಲೆ ಮಧ್ಯಾಹ್ನ 2 ಗಂಟೆಗೆ ಇದೆ, ಸಾಯಂಕಾಲ 5 ಗಂಟೆಗೆ ಇದೆ, ಆಮೇಲೆ ರಾತ್ರಿ ನೈಟ್ ಅಲ್ಟ್ ಒಂದು ಟ್ರಿಪ್ ಇದೆ. ಅವ್ರಿಗೆ ಯಾವ ಟೈಮ್ ಅಲ್ಲಿ ಸಮಸ್ಯೆ ಇದೆ ಅಂತ ನಮಗೆ ರೈಟಿಂಗ್ ಅಲ್ಲಿ ತಿಳಿಸಿದ್ರೆ ನಾವು. ಅಲ್ಲ ಅಲ್ಲ, ಒಂದ್ ನಿಮಿಷ, ಬಸ್ ಗಳೇನೆ ಇದಾವೆ, ನಾವು ಕೂಡ ಹಳ್ಳಿಗಳಲ್ಲಿ ಬಸ್ ಗಳನ್ನ ನೋಡ್ತಾ ಇದ್ದೀವಿ. ಬಸ್ ಬಹಳ ಸುಂದರವಾಗಿದೆ ನೋಡ್ಲಿಕ್ಕೆ, ಆದ್ರೆ ಬಸ್ ನಲ್ಲಿರೋ ಸಮಸ್ಯೆ ಸರಿಪಡಿಸ್ತಾರ ಹಾಗಾದ್ರೆ? ಬಸ್ ಏನ್ ಸಮಸ್ಯೆ ಹೇಳ್ರಿ, ಹಿಂಗ್ ಮಾತಾಡ್ತಿರಲ್ಲ, ಬಸ್ ಕೆಟ್ಟ ನಿಂತು ಹೋಗಿದೆ, ಸುಮ್ ಸುಮ್ನೆ ಹೇಳ್ತಾರ ಹಾಗಾದ್ರೆ ಅವರೆಲ್ಲರೂ ಕೂಡ? ಸುಮ್ ಸುಮ್ನೆ ಹೇಳಿ, ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ, ಸಾಕಷ್ಟು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ, ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಾತನಾಡ್ತಾರೆ ಅಂತ. ಇವಾಗ ನಾವು ಪ್ರಶ್ನೆ ಮಾಡಿದ್ರು ಕೂಡ ಅದನ್ನೇ ಹೇಳ್ತಾ ಇದ್ದೀರಾ ನೀವು. ಏನ್ ಸಮಸ್ಯೆ ಇದೆ ಹೇಳಿ ಅಂತ ನೀವು. ಹಂಗಲ್ಲ ಸರ್, ಒಂದ್ ನಿಮಿಷ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಮಾನವೀಯ ದೃಷ್ಟಿಯಿಂದ ನೋಡಿ. ಅಲ್ಲಿನ ಬರುವಂತಹ ವಿದ್ಯಾರ್ಥಿಗಳು ಇರ್ತಾರೆ, ವಯಸ್ಸಾಗಿರೋ ಇರ್ತಾರೆ, ಈ ರೀತಿಯ ಕೆಟ್ಟ ನಿಂತಿರೋ ಬಸ್ ಗಳನ್ನ ತಳ್ಳಬೇಕು ಅವರು ಹೋಗ್ಬೇಕು ಅಂದಾಗ, ಪ್ರತಿದಿನ ಇದೆ ಸಮಸ್ಯೆ ಆದಾಗ ಏನಾಗುತ್ತೆ? ಫೈನ್ ಸರ್, ಇವಾಗ 10 ಬಸ್ ಇರ್ತವೆ, 10ರಲ್ಲಿ 4 ಬಸ್ ಕರೆಕ್ಟ್ ಆಗಿ ಇರ್ಬೇಕಲ್ವಾ? ಸರಿ ಮಾಡ್ತೀವಿ ಸರ್, ಏನ್ ಸಮಸ್ಯೆ ಸರಿ ಮಾಡ್ತೀವಿ. ಏನಾಗಿದೆ ಅಂದ್ರೆ ಅದೇ ಹೊಸ ಬಸ್ ಬಂದಿಲ್ಲ, ಎರಡು ಬಸ್ ಗಳು ರಿಟರ್ನ್ ಮಾಡಿ ಕಳ್ಸ್ಬೇಕು, ಸಮಸ್ಯೆ ಇದೆ. ಇದೆಲ್ಲ ಸಮಸ್ಯೆ ಯಾವಾಗ ಸರಿ ಹೋಗ್ತಾವ ಹಾಗಾದ್ರೆ? ಹೊಸ ಬಸ್ ಗಳು ಬರ್ಬೇಕು ಸರ್, ಈಗ ಗವರ್ಮೆಂಟ್ ಇಂದ ಇದು ಏನು ಫಂಡಿಂಗ್ ಏನ್ ಬರ್ತಾ ಇಲ್ಲ, ಹಂಗಾಗಿ. ಅಲ್ಲ ಯಾವಾಗ ಬರುತ್ತೆ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಹೊಸ ಬಸ್ ಗಳನ್ನ? ಇಲ್ಲ ಇನ್ನೂ ಒಂದ್ ವರ್ಷ ಬರೋದು ಅಂತ ಹೇಳಿ ಸರ್. ಇದ್ರಲ್ಲಿ ಒಂದ್ ವರ್ಷದವರೆಗೂ ಅಲ್ಲಿನ ಗ್ರಾಮಸ್ಥರುಗಳು ಎಲ್ಲರೂ ಬಂದು ತಳ್ಳಬೇಕಾಗ್ತದೆ ಹಾಗಾದ್ರೆ? ಇಲ್ಲ ಇಲ್ಲ, ಸರಿ ಮಾಡ್ತೀವಿ, ಸರಿ ಮಾಡ್ಸಿ ಕಳ್ಸಿ, ಸರಿ ಮಾಡಿಸ್ಕೊಳ್ತೀವಿ. ಎಷ್ಟು ದಿನ ಬೇಕು ಸರ್ ಸರಿ ಮಾಡ್ಲಿಕ್ಕೆ ನಿಮ್ಗೆ ಹಾಗಾದ್ರೆ? ಸರಿ ಆಯ್ತು, ನಮ್ಮ ಪ್ರತಿನಿಧಿನೂ ಕೂಡ ಹೇಳ್ತಾರೆ, ಅವರು ಕೂಡ ನಿಮ್ಮನ್ನ ಗಮನಿಸ್ತಾರೆ, ಅದೆಷ್ಟು ದಿನಕ್ಕೆ ನೀವು ಸರಿ ಮಾಡ್ತಾರೆ ನೋಡ್ತೀವಿ. ಮತ್ತೊಮ್ಮೆ ನಿಮ್ಮನ್ನ ಪ್ರಯತ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಮಾತನಾಡಿದಕ್ಕೆ. ನೋಡಿದ್ರಲ್ಲ ಅವರ ಮಾತುಗಳನ್ನ ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ. ಏನ್ ಸಮಸ್ಯೆ ಇದೆ, ಏನ್ ಮಾಡಬೇಕು, ಇಂತಹ ನಿರ್ಲಕ್ಷ್ಯಗಳಿಂದನೇ ಜನ ಇಲ್ಲಿವರೆಗೂ ಸಹಿಸ್ಕೊಂತಿರಲಿ. ಒಂದಕ್ಕೆ ಲಿಮಿಟ್ ಇರುತ್ತೆ, ಅದಕ್ಕೂ ಮೀರಿ ಈ ರೀತಿಯಾಗಿ ವರ್ತನೆಗಳನ್ನ ಮಾಡಬಾರ್ದು ಯಾವತ್ತೂ ಕೂಡ. ನೋಡಬೇಕು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೋ ಇಲ್ವೋ ಅನ್ನೋದನ್ನ. ಆದರೆ ಖಂಡಿತವಾಗ್ಲೂ ನಮ್ಮ ಪ್ರತಿನಿಧಿ ಮತ್ತು ನಾವು ನಿಜವಾಗ್ಲೂ ಕೂಡ ಅಲ್ಲಿ ಸಂಪರ್ಕದಲ್ಲಿ ಇರ್ತೀವಿ, ಅಲ್ಲಿ ಏನೇನಾಗುತ್ತೆ ನಾವು ಕೂಡ ಗಮನಿಸ್ತೀವಿ, ಅದೆಷ್ಟು ದಿನಕ್ಕೆ ಸರಿಪಡಿಸ್ತಾರೆ ನೋಡೋಣ. ಹಾಗಾದ್ರೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.